ನಮಸ್ಕಾರ ನಿಮ್ಮ ದೇವಿಕಾ ಕನ್ನಡ ಬ್ಲಾಗ್ಸ್ ಗೆ ಸ್ವಾಗತ ನಾನು ಚಾನೆಲ್ ಶುರು ಮಾಡಿದಾಗಿನಿಂದ ಇದೆ ಮೊದಲ ಸಾರಿಗೆ 3 ಮಂತ್ಸ್ ನಲ್ಲಿ ಫಸ್ಟ್ ಟೈಮ್ ಶಾಪಿಂಗ್ ಬಂದಿದ್ದೀನಿ ಏನು ಶಾಪಿಂಗ್ ಅಂತ ಯೋಚಿಸ್ತಾ ಇದ್ದೀರಾ ಗಾರ್ಡನಿಂಗ್ ಶಾಪಿಂಗ್ ಯಸ್ ಬಿಗಿನರ್ ಗಾರ್ಡನಿಂಗ್ ನಮ್ಮ ಬ್ಯಾಕ್ ಯಾರ್ಡ್ ನಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ ಸೋ ಅದರ ರಿಲೇಟೆಡ್ ಕೆಲವು ವಸ್ತುಗಳನ್ನು ತರೋದಕ್ಕೆ ಶಾಪಿಂಗ್ ಬಂದಿದ್ದೀನಿ ಸೋ ನಿಮ್ಮನ್ನ ಕೂಡ ನನ್ನ ಜೊತೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮೊದಲು ಇದೆ ಒಂದು ಸಾರಿಗೆ ನೀವು ನನ್ನ ನೋಡ್ತಿದ್ರೆ ನನ್ನ ಹೆಸರು ದೇವಿಕಾ ನಾನು ಅಮೆರಿಕಾದಲ್ಲಿ ಈಸ್ಟ್ ಕೋಸ್ಟ್ ನ್ಯೂ ಜರ್ಸಿಯಲ್ಲಿ ಇರ್ತೀನಿ ನಿಮಗಾಗಿ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಸೋ ಹಾಗಾದ್ರೆ ಬನ್ನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಗಾರ್ಡನಿಂಗ್ ಸೆಂಟರ್ ನಮ್ಮ ಮನೆ ಹತ್ರದಲ್ಲೇ ಇರೋದು ಇದರಲ್ಲಿ ಬಹಳಷ್ಟು ಹೂವಿನ ಗಿಡಗಳಿದೆ ಕಣ್ಣಿಗೆ ನೋಡೋದಿಕ್ಕೆ ಹಬ್ಬ ಅಂತ ಹೇಳಬಹುದು ಈ ಹೂಗಳು ಅಷ್ಟೇ ಅಲ್ಲ ವೆಜಿಟೇಬಲ್ಸ್ ಕೂಡ ಇದೆ ಇವೆಲ್ಲ ಹರ್ಬ್ಸ್ ನೀವು ನೋಡ್ಬೋದು ದಿಲ್ ಅಂದರೆ ಇದು ಸಬ್ಸಿಗೆ ಸೊಪ್ಪು ಸಿಲ್ಯಾಂಥ್ರೋ ಕೊತ್ತಂಬರಿ ಥರನೇ ಇರುತ್ತೆ ಇದು ಮಾಸ್ಕ್ ಹಾಕೊಳ್ಳೋದಷ್ಟು ಕಂಫರ್ಟಬಲ್ ಅಲ್ಲ ಫಸ್ಟ್ ಟೈಮ್ ಇನ್ 3 ಮಂತ್ಸ್ ನಾನು ಚಂದ್ರನ ಫೇಸ್ ಟು ಫೇಸ್ ನೋಡ್ತಾ ಇದ್ದೀನಿ ಇಟ್ಸ್ ನೈಸ್ ವೆರೈಟೀಸ್ ಆಫ್ ಟೊಮ್ಯಾಟೋಸ್ ಹಾಗೆ ಬ್ಯಾಕ್ ಯಾರ್ಡ್ ರಿಲೇಟೆಡ್ ಕೆಲವು ಫರ್ನಿಚರ್ಸ್ ಬ್ಯಾಕ್ ಯಾರ್ಡ್ನಲ್ಲಿ ಡೆಕೋರೇಟ್ ಮಾಡೋದಕ್ಕೆ ಕೆಲವು ವಸ್ತುಗಳು ಎಲ್ಲ ಈ ಒಂದು ಶಾಪ್ನಲ್ಲಿ ನೋಡಬಹುದು ನಾವು ಒಂದ್ ಶಾಪ್ ಹತ್ರ ಹೋಗಿದ್ವಿ ಅದು ನಮ್ಮ ಮನೆ ಹತ್ರ ಇದ್ದಂಥದ್ದು ಅಲ್ಲಿ ನಮಗೆ ಬೇಕಾಗಿದ್ದಂತ ವೆಜಿಟೇಬಲ್ಸ್ ಸಿಗ್ಲಿಲ್ಲ ಅದಕ್ಕೆ ಇನ್ನೊಂದು ಹೋಮ್ ಡಿಪೋ ಅನ್ನೋ ಶಾಪ್ ಬಂದಿದ್ದೀವಿ ಇದು ಆಲ್ ಓವರ್ ಯು ಎಸ್ ನಲ್ಲಿರುವಂತಹ ಒಂದು ಚೈನ್ ಸ್ಟೋರ್ ಫ್ರೆಂಡ್ ಹೇಳಿದ್ರು ನಾನು ನೋಡ್ತಿರುವಂತ ನಂಗೆ ಬೇಕು ಅನ್ಕೊಂಡಿರುವಂತ ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಸಿಗತ್ತೆ ಅಂತ ಲೈಕ್ ಪೆಪ್ಪರ್ಸ್ ಗ್ರೀನ್ ಚಿಲೀಸ್ ಟೊಮ್ಯಾಟೋಸ್ ನಂಗೆ ಬೇಕಾಗಿರೋದು ಎಲ್ಲ ಇದೆ ಬದ್ನೆಕಾಯಿ ಎಗ್ ಪ್ಲಾಂಟ್ಸ್ ಕೂಡ ಇದೆ ಅವೆಲ್ಲ ತಗೊಳೋದಿಕ್ಕೆ ಇಲ್ಲಿ ಬಂದಿದ್ದೀವಿ ಈಗಾಗಲೇ ನಾನು ಹೇಳಿದೆ ನಾನು ಬಿಗಿನರ್ ಗಾರ್ಡನಿಂಗ್ ಮಾಡ್ತಿದ್ದೀನಿ ಅಂತ ಯಾಕೆ ಆ ಮಾತು ಹೇಳಿದೆ ಅಂತ ಕೂಡ ನಾನು ಇವಾಗ ಮನೆಗೆ ಹೋಗ್ಬಿಟ್ಟು ಮತ್ತೆ ನಿಮ್ಗೆ ಹೇಳ್ತೀನಿ ಸೊ ತುಂಬ ಬಿಸಿಲಿದೆ ಆದಷ್ಟು ಬೇಗ ಫಾಸ್ಟ್ ಫಾಸ್ಟಾಗಿ ಏನೇನು ಬೇಕೋ ತೊಗೊಂಡು ಚೆಕ್ಔಟ್ ಮಾಡಿ ಮನೆಗೆ ಬಂದ್ವಿ ಇವತ್ತಿನ ನಮ್ಮ ಗಾರ್ಡನಿಂಗ್ ಕೆಲ್ಸಕ್ಕೆ ಬೇಕಾಗಿರುವಂತ ಕೆಲವು ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ ನನಗೆ ಏನೇನು ಬೇಕು ಅನ್ಕೊಂಡಿದ್ನೋ ಅವೆಲ್ಲ ಸಿಕ್ಕಿದೆ ಏನು ಅನ್ನೋದನ್ನ ಮತ್ತೆ ಹೇಳ್ತೀನಿ ಬಿಫೋರ್ ನಾವು ಆಕ್ಚುಯಲ್ ನಮ್ಮ ಬ್ಯಾಕ್ ಯಾರ್ಡ್ ಹೋಗಿ ನಮ್ಮ ಕೆಲಸ ಶುರು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಪ್ರಿಪೇರ್ ಆಗಬೇಕು ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು 32 ಏನೋ ಇದೆ ದೋ ಇಟ್ ಈಸ್ 32 ಇಲ್ಲಿ ಯು ಎಸ್ನಲ್ಲಿ ಬಿಸಿಲು ತುಂಬ ಶಾರ್ಪ್ ಆಗಿರುತ್ತೆ ಅದರಿಂದ ಚೆನ್ನಾಗಿ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಹ್ಯಾಟ್ ಎಲ್ಲ ಹಾಕ್ಕೊಂಡೆ ನಾವು ಕೆಲಸಕ್ಕೆ ಇಳಿಬೇಕು ಸೊ ಪ್ರಿಪೇರ್ ಆಗಿ ಈಗ ಅರೌಂಡ್ 4:15 ಈವ್ನಿಂಗ್ ಟೈಮ್ ಅರೌಂಡ್ 6 o'clock ನಾನು ಕೆಲಸ ಶುರು ಮಾಡ್ಕೊತೀನಿ ಯಾಕಂದರೆ 8:39 ಇನ್ನೂ ಸನ್ಸೆಟ್ ಆಗೋದಿಲ್ಲ ಬೆಳಗಿದ್ದೇ ಇರುತ್ತೆ ಆದ್ದರಿಂದ ಸ್ವಲ್ಪ ಆದ ನಂತರ ನಾನು ಕೆಲಸ ಶುರು ಮಾಡ್ಕೊತೀನಿ ಈಗ ಸದ್ಯಕ್ಕೆ ನಮ್ಮ ಕೆಲಸ ಮನೆ ಒಳಗಡೆ ಇವೆಲ್ಲ ತೊಗೊಂಡು ಹೋಗೋದು ಬ್ಯಾಕ್ ಯಾರ್ಡ್ ಡೈರೆಕ್ಟ್ ಆಗಿ ಪ್ರತಿ ವರ್ಷ ಸಮ್ಮರ್ಗೆ ನಮ್ಮ ಪೇರೆಂಟ್ಸ್ ಅಥವಾ ನನ್ನ ಇನ್ಲಾಸ್ ಯಾರೋ ಒಬ್ರು ಇರ್ತಿದ್ರು ಅವರು ಮೇನ್ ಗಾರ್ಡನರ್ಸ್ ಆದರೆ ನಾನು ಅವ್ರಿಗೆ ಹೆಲ್ಪರ್ ಆಗ್ತೀನಿ ಆದ್ರೆ ಈ ಸಮ್ಮರ್ ಅಲ್ಲಿ ಯಾರು ಇಲ್ಲ ನಾನು ಒಬ್ಳೆ ಮಾಡ್ಬೇಕು ಆದ್ರಿಂದ ನಾನು ಬಿಗಿನರ್ ಗಾರ್ಡನಿಂಗ್ ಅಂತ ಹೇಳಿದೆ ಆದ್ರೆ ಸರ್ಪ್ರೈಸ್ ಏನ್ ಗೊತ್ತಾ ಇವತ್ತಿನ ದಿನ ನಾನು ಗಾರ್ಡನಿಂಗ್ ಮಾಡೋದಕ್ಕೆ ನಾನು ಒಬ್ಳೆ ಅಲ್ಲ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಇದ್ದಾಳೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದಟ್ಸ್ ವೆರಿ ಸ್ವೀಟ್ ಜೂಡಿ ಬಂದು ಕೇರಳದವರು ಆದ್ರೆ ಕನ್ನಡ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಯಾಕೆ ಅಂದ್ರೆ ಸುಳ್ಯದಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಸುಳ್ಯ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ದಕ್ಷಿಣ ಕನ್ನಡದಲ್ಲಿರುವಂತ ಸುಳ್ಯ ಐ ಡೋಂಟ್ ರಿಮೆಂಬರ್ ಯುವರ್ ಕಾಲೇಜ್ ನೇಮ್ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಜೂಡಿ ಇಂಜಿನಿಯರಿಂಗ್ ಮಾಡಿದ್ರು ಸೊ ಯು ಫಾಲೋ ಕನ್ನಡ ರೈಟ್ ಯೆಸ್ ಐ ಫಾಲೋ ಕನ್ನಡ ಅರ್ಥ ಆಗುತ್ತೆ ಗೊತ್ತುಂಟು ಮತ್ತೆ ಮಾತಾಡಿದ್ರೆ ಆಗುದಿಲ್ಲ ವೆರಿ ನೈಸ್ ಅರ್ಥ ಆಗುತ್ತೆ ನಾನು ಏನ್ ಮಾತಾಡಿದ್ರು ಅರ್ಥ ಆಗುತ್ತೆ ಅವ್ರಿಗೆ ಆದ್ರೆ ಮಾತಾಡೋದಕ್ಕೆ ಸರಿಯಾದಕ್ಕೆ ಪ್ರೊನೌನ್ಸಿಯೇಷನ್ ಅಂಡ್ ಐ ಥಿಂಕ್ ದಟ್ ಯು ಕ್ಯಾಂಟ್ ಮೇಕ್ ಸೆಂಟೆನ್ಸ್ ಪ್ರಾಪರ್ಲಿ ದಟ್ಸ್ ವಾಟ್ ಯು ಮೀನ್ ಟು ಸೇ ಓಕೆ ಸೊ ಜೂಡಿಗೆ ಕೇರಳದಲ್ಲಿ ಅವ್ರದ್ದು ರಬ್ಬರ್ ಪ್ಲಾಂಟೇಶನ್ ಇದೆ ಸೊ ಆದ್ರಿಂದ ಅವ್ರಿಗೆ ಗಾರ್ಡನಿಂಗ್ ಇದರೆಲ್ಲರ ವಿಷಯ ಬಹಳಷ್ಟು ಗೊತ್ತಿದೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಡು ಇಸ್ ಲೈಕ್ ಟೇಕ್ ಔಟ್ ಆಲ್ ದ ವೀಡ್ಸ್ ಅಂಡ್ ಮೇಕ್ ಇಟ್ ಅ ಸೆಪರೇಟ್ ಸೊ
ಸೊ ನಮ್ಮ ಮೊದಲನೇ ಕೆಲಸ ಇಲ್ಲಿರುವಂಥ ವೀಡ್ಸ್ನೆಲ್ಲ ತೆಗೆಯುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ನಾನು ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಇದೊಂದು ಚಿಕ್ಕ ಜಾಗದಲ್ಲಿ ಮಾಡ್ತಿದ್ದೀವಿ. ಇದು ನನ್ನ ಬ್ಯಾಕ್ ಯಾರ್ಡ್ನಲ್ಲಿ ಡೆಕ್ ಪಕ್ಕದಲ್ಲೇ ಇರುವಂಥ ಒಂದು ಸ್ಮಾಲ್ ಸ್ಪೇಸ್. ಯಾಕೆ ಚಿಕ್ಕದಾಗಿ ಅಂದರೆ, ಜೂನ್ ಅಂದರೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ವಿತಿನ್ 3 ಮಂತ್ಸ್ ಎಷ್ಟಾಗುತ್ತೋ, ಎಷ್ಟು ಬೆಳೆ ಬೆಳಿಬಹುದು ಅಷ್ಟನ್ನು ಮಾತ್ರ ಮಾಡೋದಕ್ಕೆ. ಯಾಕೆಂದರೆ ಬೈ ಅಕ್ಟೋಬರ್ ಮತ್ತೆ ಚಳಿ ಶುರುವಾಗುತ್ತೆ. ಹಾಗೆ ನಾನು ಟೊಮ್ಯಾಟೊ, ಕುಕುಂಬರ್ ಇವೆಲ್ಲ ಹಾಕ್ತಿರೋದಕ್ಕೆ ಅದು ಕ್ರೀಪರ್ಸ್ ಅಲ್ವಾ, ಕಟ್ಟೋದಕ್ಕೆ ಈಸಿ ಆಗುತ್ತೆ ಬೆಳೆದ ನಂತರ. ಆದ್ದರಿಂದ ಡೆಕ್ ಪಕ್ಕದಲ್ಲೇ ಹಾಕ್ತಿದ್ದೀವಿ. ವಿ ಆರ್ ಟ್ರೈಂಗ್ ಟು ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್, ಹತ್ತಿರ ಬರ್ತಿಲ್ಲ, ಆದಷ್ಟು ದೂರ ದೂರಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇದು ಒಂದು ರೀತಿ ಚೆನ್ನಾಗಿದೆ ಈ ಹೋಲ್ ಪ್ರಾಜೆಕ್ಟ್. ನಮಗೆ ಅಂತಲೇ ಅಲ್ಲ, ಮಕ್ಕಳು ಕೂಡ ತುಂಬ ತುಂಬ ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ. ರಿಯಲಿ ಸನಿ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಿದ್ದೀವಿ, ಆದರೆ ನಮ್ಗೆ ತುಂಬ ಹೆಲ್ಪರ್ಸ್ ಇದ್ದಾರೆ. ನಾನೇನು ಮಾಡೋದಕ್ಕೆ ಬಿಡ್ತಿಲ್ಲ. ನನ್ನ ಮಕ್ಕಳು ಜೋಡಿ ತುಂಬ ಕೆಲಸದಲ್ಲಿದ್ದಾರೆ. ನಾನು ಮಾತಾಡ್ತಾ ಕ್ಲೀನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿ ನೋಡಬಹುದು, ಒಂದು ಸರ್ಫೇಸ್ ಒಂದು ಲೇಯರ್ನ ಎಲ್ಲ ತೆಗೆದ್ವಿ. ವೀಡ್ಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು, ವೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಬೆಡ್ ರೆಡಿ ಆಗಿದೆ. ಇವಾಗ ಕೆತ್ತುತ್ತಾ ಇದ್ದೀವಿ. ಏನು ಅಂದರೆ, ನಾವು ಒಂದು ರೋ ಆಗಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. 2 ರೋ ಮಾಡಿಕೊಂಡು ಒನ್ ಆಫ್ಟರ್ ಅದರ್ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟು ಹಾಕಬೇಕು ಅಂತಂದ್ಬಿಟ್ಟು ಈ ರೀತಿ ಕೆತ್ತುತ್ತಾ ಇದ್ದೀವಿ. ನೀವು ನೋಡ್ಬೋದು, ಇವೆಲ್ಲ ಮಾಡುವಷ್ಟರಲ್ಲಿ ಒಂದು ಡಿಸಾಸ್ಟರ್ ಆಯಿತು. ಅದೇನು ಅಂದರೆ, ವಿಂಟರ್ನಲ್ಲಿ ನಾವು ನಮ್ಮ ಮನೆಯ ಬ್ಯಾಕ್ ಯಾರ್ಡ್ನಲ್ಲಿ ಟ್ಯಾಪ್ ನೀರು ಬರ್ದಿದ್ದಾಗೆ ಕ್ಲೋಸ್ ಮಾಡಿರ್ತೀವಿ. ಆದರೆ ಈಗ ನೀರು ಬೇಕಾಗತ್ತೆ ಅಂತ ಆ ಟ್ಯಾಪ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಡೆಕ್ ಕೆಳಗಡೆ ಇದ್ದಂಥ ಒಂದು ಪೈಪ್ ಕಟ್ಟಾಗ್ಬಿಟ್ಟು ನೀರು ಓವರ್ಫ್ಲೋ ಆಗೋದಕ್ಕೆ ಶುರುವಾಯಿತು. ಅದು ನಮ್ಮ ಪ್ಲಾಂಟ್ ಬೆಡ್ ಮೇಲೆ ಬಂದು ಹೀಗೆ ನೀರು ತುಂಬ್ಕೊಂಡ್ಬಿಡ್ತು. ಆಗ ಡಿಸಾಸ್ಟರ್ ರಿಕವರಿಗೆ ನಮ್ಮ ಪತಿದೇವ್ರನ್ನ ಕರಿಬೇಕಾಯಿತು. ಅವರು ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಈ ರೀತಿ ಆ ಬೆಡ್ನಿಂದ ನೀರನ್ನೆಲ್ಲ ಹೋಗೋ ಹಾಗೆ ತೆಗೆದ್ರು. ನಂತರ ಎಲ್ಲ ಫಿಕ್ಸ್ ಮಾಡಿ ಹೆಲ್ಪ್ ಮಾಡಿಕೊಟ್ರು. ಸೊ ಬೆಡ್ ರೆಡಿ ಆಯಿತು. ಈಗ ನಮ್ಮ ಮುಂದಿನ ಕೆಲಸ ಗಿಡಗಳನ್ನ ಹಾಕೋದು. ಈ ಹೀಗೆ ಒನ್ ಆಫ್ಟರ್ ಅದರ್ ನಾನು ತಂದಿದ್ದಂಥ ಟೊಮ್ಯಾಟೊ, ಬದನೆಕಾಯಿ, ಮತ್ತು ಕ್ಯಾಪ್ಸಿಕಮ್, ಚಿಲ್ಲೀಸ್, ಆಲಪಿನೋಸ್ ಇವೆಲ್ಲ ಗಿಡಗಳನ್ನ ಹಾಕಿದ್ವಿ. ಮಣ್ಣಲ್ಲಿ ಹೀಗೆ ನೀರು ಬಂದು ಆ ಕೆಸರಿನಲ್ಲಿ ನಡೀತಾ ಇದ್ದರೆ ಒಂದು ರೀತಿ ಹೊಲದಲ್ಲಿ ಕೆಲಸ ಮಾಡ್ತಿರುವಂಥ ಫೀಲ್ ಬಂತು. ನನಗೆ ಅಲ್ಲ, ನನ್ನ ಮಕ್ಕಳು ಕೂಡ ಎಕ್ಸೈಟ್ ಆಗಿಬಿಟ್ಟು ಅವರು ಕೂಡ ಇರೋ ರಂಗದಲ್ಲಿ ಇಳಿದ್ರು. ಅಂದರೆ ಅವ್ರು ಕೂಡ ನಾವು ಮಾಡ್ತೀವಿ ಅಂತ ಗಿಡಗಳನ್ನೆಲ್ಲ ನೆಟ್ಟೋದಕ್ಕೆ ಶುರು ಮಾಡಿದ್ರು. ಇಲ್ಲಿರುವಂಥ ಸಾಯಿಲ್ ಆಲ್ರೆಡಿ ಇದು ಫರ್ಟೈಲ್ ಆಗಿರೋದು. ಕಳೆದ ವರ್ಷ ನಮ್ಮ ಅತ್ತೆ ಮಾವ ಬಂದಾಗ ನಾವು ತುಂಬ ಬೆಳೆಯನ್ನು ಬೆಳೆದಿದ್ವಿ. ಅದರ ಪಿಕ್ಚರ್ಸ್ನ ತೋರಿಸ್ತೀನಿ. ಇಲ್ಲಿ ನೋಡಬಹುದು ನೀವು, ಕ್ಯಾಪ್ಸಿಕಮ್, ಆಲೋಪಿನೋಸ್, ಬದನೆಕಾಯಿ, ಇಲ್ಲಿ ಕೂಡ ಆಲೋಪಿನೋಸ್ ಇದೆ. ಈ ಒಂದು ಸನ್ಫ್ಲವರ್ ಬಗ್ಗೆ ಹೇಳಲೇಬೇಕು. ಈ ಸನ್ಫ್ಲವರ್ ಸೀಡ್ನ ನನ್ನ ಮಗಳು ಸ್ಕೂಲಿಂದ ತಂದಿದ್ಲು. ನಮ್ಮ ಅತ್ತೆಯವರು ಸುಮ್ಮನೆ ಹಾಗೆ ಬ್ಯಾಕ್ ಯಾರ್ಡ್ನಲ್ಲಿ ಈ ಒಂದು ಜಾಗದಲ್ಲಿ ಹಾಕಿದ್ರೆ ಅದು ಇಷ್ಟು ದೊಡ್ಡಕ್ಕೆ ತುಂಬ ಸುಂದರವಾಗಿ ಹೂವನ್ನು ಬಿಟ್ಟಿತ್ತು. ಇದು ಒಂದು ರೀತಿಯ ಹೈಲೈಟ್ ಆಗಿತ್ತು. ಲಾಸ್ಟ್ ಸಮ್ಮರ್ ಎಲ್ಲರೂ ಈ ಹೂವಿನ ಜೊತೆ ಫೋಟೋ ಕೂಡ ತೊಗೊಂಡಿದ್ರು. Good fertilizer is tea leaves. See, if you can just keep tea leaves, eggshell and keep it in a bag for a week and there will be fall smell. Then you add it over here, it is very good. If you cannot stand the smell, you can put it, it is really good. ಇದರೊಂದಿಗೆ ಇವತ್ತಿನ ನಮ್ಮ ಪ್ರಾಜೆಕ್ಟ್ ಮುಗೀತು. ತಂದಂಥ ಗಿಡಗಳನ್ನೆಲ್ಲ ಇಲ್ಲಿ ಹಾಕಿದ್ದೀವಿ. ಇನ್ನು ಪಾಟ್ನಲ್ಲಿ ಹಾಕುವಂಥ ಗಿಡಗಳನ್ನ ನಾನು ಇನ್ನೊಂದು ವಿಡಿಯೋಲಿ ನಿಮಗೆ ತೋರಿಸ್ತೀನಿ. So Judy, how was it? 3 hours of hard work. Yeah, it more than hard work, it was more stress relieving and workout session. Yes, and also calorie burn. Calorie burn, and also you will get the satisfaction. Okay. You're taking you are plucking your own vegetables from your backyard. Yeah, so particularly adike antane nanu maneyalli use madovanta vegetables ne tagobande, tomato, chili, capsicum. Yes. We use it. Yes. On day to day basis in our cooking. Yes. 100% so, organic. Yes. Nanna harvest hege barutte annodanna nodbeku andre neevu Instagram account ನಲ್ಲಿ ನೀವು ನೋಡಬಹುದು, ಸಸಿಗಳು ಹೇಗೆ ಬೆಳೀತಿದೆ ಅಂತ ನಾನು ತೋರಿಸ್ತೀನಿ. ಅಂಡ್ ಆಲ್ಸೋ ಒನ್ ಮೋರ್ ಪಾಯಿಂಟ್, ಎವ್ರಿಬಡಿ ವಿಲ್ ನಾಟ್ ಹ್ಯಾವ್ ದ ಬ್ಯಾಕ್ ಯಾರ್ಡ್, ಸೊ ಇಫ್ ದೇ ಆರ್ ಸ್ಟೇಯಿಂಗ್ ಇನ್ ಫ್ಲಾಟ್ ಅಪಾರ್ಟ್ಮೆಂಟ್ಸ್, ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಪಾಟ್ಸ್ ಅಂಡ್ ದೆನ್ ಪ್ಲಾಂಟ್ ಇಟ್ ಇನ್ ಪಾಟ್. ಸೊ ನೆಕ್ಸ್ಟ್ ಟೈಮ್ ವಿ ಕ್ಯಾನ್ ಡೂ ಅ ವಿಡಿಯೋ ಆನ್ ಲೈಕ್ ಪ್ಲಾಂಟಿಂಗ್ ಇನ್ ಪಾಟ್ಸ್ ಅಂಡ್ ದೆನ್ ಕೀಪಿಂಗ್ ಇಟ್ ಇನ್ಸೈಡ್, ಆರ್ ಯು ನೋ ಯು ಕ್ಯಾನ್ ಕೀಪ್ ಇಟ್ ಇನ್
your balcony. So, and Judy can give us more tips about how to take care of plants once you start growing. I'm not a gardener. See, this was the main idea when I started my channel. My whole idea was to talk to people, interview, and ಒಬ್ಬೊಬ್ಬರಲ್ಲಿ ಒಂದೊಂದು ವೈವಿಧ್ಯತೆ ಇರುತ್ತೆ, ಒಂದೊಂದು ವಿಷಯದಲ್ಲಿ ಟ್ಯಾಲೆಂಟ್ ಇರುತ್ತೆ, ವಿಷಯನ ಕಲ್ತಿರ್ತಾರೆ, ಅವರಿಂದ ತಿಳಿಯೋದಕ್ಕೆ ಚೆನ್ನಾಗಿರುತ್ತೆ. ಸೊ ಜೂಡಿ ಅವ್ರಿಗೆ ಇಂಡಿಯಾದಲ್ಲಿ ರಬ್ಬರ್ ಪ್ಲಾಂಟೇಷನ್ ಇದ್ದು ಸಾಕಷ್ಟು ಫಾರ್ಮಿಂಗ್ ಎಲ್ಲ ಮಾಡಿರೋದಕ್ಕೆ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಿತ್ತು. ವಿ ಹ್ಯಾಡ್ ಅ ಗುಡ್ ಟೈಮ್. ಇದನ್ನ ನೋಡಿ ನಿಮಗೆ ಕೂಡ ಖುಷಿಯಾಗಿರುತ್ತೆ ಅನ್ಕೊಂತಿದ್ದೀನಿ. ಇದರೊಂದಿಗೆ ನಮ್ಮ ಇವತ್ತಿನ ನಮ್ಮ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಜೂಡಿ. ಥ್ಯಾಂಕ್ ಯು. Thank you.